ನಮ್ಗೆ ಜಾಗ ಕೊಡಂತ ನಾವು ಧರ್ಮ ಕೇಳಕತ್ತೀವಿ, ಇನ್ನ ಕೊಡಂಗಿಲ್ಲ ಅಂತ ನಾವು ಎಲ್ಲಿ ಬದುಕ್ಬೇಕು, ಎಲ್ಲೆಲ್ಲಿ ಸಾಯ್ಬೇಕಾ, ಏನು ಅವ್ರ ಮನೆ ಮುಂದೆ ಏನು ಉರ್ಲು ಹಾಕೊಂಡು ಸಾಯ್ಬೇಕಾ? ನೀವು ದಯವಿಟ್ಟು ಓಟ್ ಮಾತ್ರ ಮಿಸ್ ಮಾಡಬಾರ್ದು, ಓಟ್ ಹಾಕ್ಲೇಬೇಕು ಅಂತ ಅವ್ರು ಬಂದು ಹೇಳಿರೋರವ್ರೆ ಈಗ ವೋಟರ್ ಐ ಡಿ ಕಾರ್ಡ್ ಸುಟ್ಟಾಕೋದು ಕಾರಣಕರ್ತನು ಅವರೇ ಆಗಿದ್ದಾರೆ. ಮಾಡೋದಿಲ್ರಿ, ನಮಗೆ ಅದಕ್ಕೆ ಹಕ್ಕು ಪತ್ರ ಕೊಡತನ ನಾವು ಜಾಗ ಬಿಟ್ಟು ಕದಲಲ್ಲ, ಇಲ್ಲೇ ಎಣ್ಣೆ ಕುಡ್ ಸಾಯ್ತೀವಿ ಅಂತ ಹೇಳಾರ. ವಿಶೇಷ ವರ್ಗದ ಸಮುದಾಯದ ಜನರಿಗೆ ವಸತಿ ಹಾಗೂ ನಿವೇಶನ ಹಂಚಿಕೆ ಮಾಡದ ಅಧಿಕಾರಿಗಳ ನಿರ್ಲಕ್ಷ್ಯ ಧೋರಣೆ ಖಂಡಿಸಿ ರಾಯಚೂರಿನಲ್ಲಿ ದಲಿತ ಸಮರ ಸೇನೆ ಮತ್ತು ಡಿಎಸ್ಎಸ್ ಕಾರ್ಯಕರ್ತರು ಅಹೋರಾತ್ರಿ ಧರಣಿ ನಡೆಸುತ್ತಿದ್ದಾರೆ. ರಾಯಚೂರು ಜಿಲ್ಲಾಧಿಕಾರಿ ಕಚೇರಿ ಎದುರು ಆಧಾರ್ ಕಾರ್ಡ್ಗಳನ್ನು ದಹಿಸಿ ಪ್ರತಿಭಟನೆ ನಡೆಸಿದ್ದಾರೆ. 2014-15 ಸಾಲಿನ ಬಜೆಟ್ನಲ್ಲಿ ಘೋಷಿಸಿದ್ದ ಯೋಜನೆಗಳಿಗೆ ಇಂದಿಗೂ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಫಲಾನುಭವಿಗಳನ್ನು ಆಯ್ಕೆ ಮಾಡಿಲ್ಲ. ಅನೇಕ ಬಾರಿ ಪ್ರತಿಭಟನೆ ಹೋರಾಟ ನಡೆಸಿ ಮನವಿ ಸಲ್ಲಿಸಿದರೂ ಯಾರು ಸ್ಪಂದಿಸುತ್ತಿಲ್ಲ. ಉಸ್ತುವಾರಿ ಸಚಿವರು ಸೇರಿದಂತೆ ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿದರೂ ಪ್ರಯೋಜನವಾಗಿಲ್ಲ ಎಂದು ಕಿಡಿಕಾರಿದ್ದಾರೆ. ಏನ್ ಮಾಡಬೇಕು ಅದೆಲ್ಲ ಈಗ ಮಕ್ಕಳು ಮರಿ ಅಳತಾ ಇದಾವ, ಒಟ್ಟ ಏನಿಲ್ಲ, ಅದು ನಮ್ಗ ಕೊಣ್ಣ ಇಲ್ಲ ಅವ್ರಿಗೆ, ರೈತರಿಗೆ ಜನರಿಗೆ. ಓಟ್ ಹಾಕಂತ ಬರ್ತಾರ, ಬುಡ ಅಂತ ಬರ್ತಾರ, ಓಟ್ ಹಾಕಕ್ ಐನೂರು ಕೊಡ್ತಾರ ಬಾಗಿಲು ಮುಚ್ಚಿ. ಆ ಇದಕ್ಕಿಲ್ಲ ನಮಗ್ ಕೊಡಕ, ಏನ್ ಕೊಡ್ತಾರ ಅವರು, ನಮಗ್ ಮಾಡೋದು ಏನು? ಹೊಟ್ಟೆ ಇಸೆ ಕೊಟ್ಬಿಡೋಣ, ನಾವು ಸತ್ತೋಯ್ ಬಿಟ್ರೆ ಅವಾಗ ಕಾನೂಲು ಅಂಬದು ಏನಂಬುದು ಗೊತ್ತಾಗ್ತದೆ ಅಷ್ಟೇ. ಇನ್ನ ಕೊಡಂಗಿಲ್ಲ ಅಂತ ನಾವು ಎಲ್ಲಿ ಬದುಕ್ಬೇಕು, ಎಲ್ಲೆಲ್ಲಿ ಸಾಯ್ಬೇಕಾ, ಏನು ಅವ್ರ ಮನೆ ಮುಂದೆ ಏನು ಉರ್ಲು ಹಾಕೊಂಡು ಸಾಯ್ಬೇಕಾ, ಹೆಂಗೆ ಮಾಡ್ಬೇಕು ಹೇಳ್ರಿ? ನಾವೆಲ್ಲ ಸಾಯ್ ಅಂದ್ರೆ ಅವ್ರ ಮನೆಯಲ್ಲೇ ಏನಾನ ಇಸ ಕೊಟ್ರೆ ಅವರಲ್ಲೇ ಸಾಯ್ತೀವಿ, ಅಷ್ಟೇ ಐತ್ರಿ. ಎಷ್ಟು ದಿನ ಬದುಕ್ರಿ, ಇಲ್ಲೇ ಸುಡಗಾಡಗೆ ಬದುಕ್ಬೇಕಲ್ಲ ನಾವು. ನಮ್ಗೇನಾಯ್ತು ಆಸ್ತಿ, ಹಿಂದಿಲ್ಲ ಮುಂದಿಲ್ಲ, ಹಿಂದ ನೋಡಿದ್ರೆ ಬಾಯಿ, ಮುಂದೆ ನೋಡಿದ್ರೆ ಕೆರೆ, ಕೆರೆಗೆ ಬೀಳ್ಬೇಕೇನು ಬಾಯಿಗೆ ಬೀಳ್ಬೇಕಾ, ಇಷ್ಟು ತೋರಿಸ್ಕೊಡಂತ ನಾವು ಕುಂತೀವಿ ಇಷ್ಟೇ. ಆರಾನ ಅಡುಗೆದಾಗ ಕುಂತೀವಿ ನೋಡ್ರಿ ಸರ್. ಮುಂದೆ ರೀ ಅವ್ರು ಎಲ್ಲಿಗೆ ಅಂದ್ರೆ ನಾವು ಅಲ್ಲಿಗೆ ಬರ್ತೀವಿ, ನಾವು ಏನೇನು ಇಸ ಕುಡ್ತೀವಿ ರೀ, ಸಾಯ್ತೀವಿ ರೀ ಸರ್, ಅವ್ರ ಮನೆ ಮುಂದೆ ಸಾಯ್ತೀವಿ ರೀ. ಇವತ್ತು ಇಸ ಕೊಡ್ಲಿ, ಇವತ್ತು ಸತ್ತು ಹೋಗ್ತೀವಿ ರೀ, ಅದಕ್ಕೇನಿಲ್ಲ ರೀ. ಅಲ್ಲಿ ಮನೆಗೆ ಸಾಯೋದೇನು, ಬೀದಾಗ ಸಾಯೋದೇನು, ಅವ್ರ ಮನೆ ಮುಂದೆ ಸಾಯೋದು. ಅವರೇ ಸ್ವಲ್ಪ ಇಸ ಕೊಟ್ರಂದ್ರೆ ಸಾಕು, ಮಕ್ಕಳಿಗೆ ಕರ್ಕೊಂಡು ಎಲ್ಲರೂ ಕರ್ಕೊಂಡು ಸಾಯ್ತೀವಿ. ಹೆಂಗ ಗಂಡ ಸತ್ತು ಹೋಗ್ಯಾರ, ನಮಗೇನು ಗಂಡ ಇಲ್ಲ ಏನಿಲ್ಲ, ಎಷ್ಟು ಮಕ್ಕಳೇ ಇದಾರೆ, 6 ಜನ ಮಕ್ಕಳಿಗೆ ತಗೊಳೋದು, ಅವ್ರ ಮನೆ ಮುಂದೆ ಸಾಯೋದು, ಅದನ್ನು ಒಂದು ಹೆಸರು ಇರ್ತದಲ್ಲ. ಲಿಂಗಸಗೂರು ತಾಲೂಕಿನ ವಿವಿಧ ಹಳ್ಳಿ ಮತ್ತು ಗ್ರಾಮಗಳಲ್ಲಿ ವಾಸಿಸುತ್ತಿರುವ ಸರಿಸುಮಾರು 400ಕ್ಕೂ ಹೆಚ್ಚು ಮಾಜಿ ದೇವದಾಸಿಯರಿಗೆ ಈಗಾಗಲೇ ಗುರುತಿಸಿರುವ ಸರ್ವೆ ನಂಬರ್ 33 ರಾಂಪುರ ಸೀಮಾ ಲಿಂಗಸಗೂರು 71A ಪೈಕಿ 11A ವಾಸಕ್ಕೆ ಯೋಗ್ಯವಾಗಿದೆ ಎಂದು ಸ್ಥಳೀಯ ಕಂದಾಯ ನಿರೀಕ್ಷಕರು ಮತ್ತು ಗ್ರಾಮ ಲೆಕ್ಕಾಧಿಕಾರಿಗಳಿಂದ ವರದಿಯನ್ನ ಮಾನ್ಯ ಸಹಾಯಕ ಆಯುಕ್ತರಿಗೆ ತಲುಪಿಸಿದ್ದು, ಆ ಭೂಮಿಯಲ್ಲಿ ಮಾಜಿ ದೇವದಾಸಿಯರಿಗೆ ವಾಸಿಸಲು ಅನುಮತಿ ನೀಡಬೇಕು. ಮಂಗಳಮುಖಿಯರಿಗೆ ಈಗಾಗಲೇ ಲಿಂಗಸಗೂರು, ದೇವದುರ್ಗ ಹಾಗೂ ಮಾನವಿಯಲ್ಲಿ ತಲಾ 2 ಎಕರೆಯಂತೆ ಕಾಯ್ದಿರಿಸಲಾಗಿದ್ದು, ಆ ಕಾಯ್ದಿರಿಸಿರುವಂತಹ ಭೂಮಿಯಲ್ಲಿ ವಾಸಿಸಲು ಆದೇಶಿಸಬೇಕು. ಇದಕ್ಕೆಲ್ಲ ಜಿಲ್ಲಾಧಿಕಾರಿ ನೇರ ಹೊಣೆ ಎಂದು ಆಗ್ರಹಿಸಿದರು. ಇವತ್ತು ಆಧಾರ್ ಕಾರ್ಡು ಅವು ಇವು ನಾವು ಸುಟ್ಟಿದ್ದ ಕಾರಣಕ್ಕೆ ಸುಡಬೇಕಂದ್ರೆ ಏನು ನಮ್ಗೆ ಎಷ್ಟು ಬಾಧೆ ಆಗಿರ್ಬೋದು. ಸಣ್ಣ ಸಣ್ಣ ಮಕ್ಕಳ ಕಟ್ಕೊಂಡು ಬೀದಿಯಲ್ಲಿ ಬಿದ್ದು ನಾವು ಒದ್ದಾಡಿ ಇಲ್ಲಿ ನೊಣ ದಾಮೆ ಎಲ್ಲ ಕಟ್ಸ್ಕೊಂಡು ನಮ್ಮ ಪರಿಸ್ಥಿತಿ ಅವ್ರಿಗೆ ಬರಲಿ, ಅವ್ರು ನಮ್ಮ ಜಾಗದಾಗ ಬಂದಿದ್ರಲ್ಲಿ ಯಾವಾಗ ಆಗಲಿ ಅಧಿಕಾರಿ ಆಗಲಿ ಬಂದಿತ್ತು ನೋಡಲಿ ನಮ್ದು, ಅವ್ರು ಆರಾಮಿ ಏಸಾಗಿರ್ತಾರ, ನಾವು ಮಾತ್ರ ಇಲ್ಲಿ ಬೀದಿ ಹಾಕಿದ್ರೆ ಅಂದ್ರೆ ಬೀದಿಯವರು ಬಡವರು ಕಣ್ಣಿಗೆ ಕಾಣಲ್ಲ. 50-100 ರೂಪಾಯಿ ದುಡಿಯೋರು ಇದ್ರೆ ಪ್ರೂಫ್ ತಾಮರಿ, ಮನೆ ಕೆಲಸ ಮಾಡಿದ್ರೆ ಪ್ರೂಫ್ ತಾಮರಿ, ಆದ್ರೆ ಮನೆ ಕೆಲಸ ಮಾಡೋರ್ಕಲ್ಲ, ಇವತ್ತು ಈ ಮನೆ ಕೆಲಸ ಮಾಡ್ತಾರೆ ನಾಳೆ ಇನ್ನೊಂದು ಮನೆ, ಅದ್ರ ಪ್ರೂಫ್ ಗೆಲ್ತಂತ ಹೋಗಮ್ಮ ನಾವು. ಏನೋ ಒಂದು 100 ರೂಪಾಯಿ ಕೂಲಿ ಕೊಡ್ಬೋದು ಅವ್ನು ರೈತ, ಇವತ್ತು ಅವನು ಓದನೇನು, ಅವನು ಓದಿದ್ರೆ ಇದ್ರ ಕುಂದಿರ್ತಿದ್ದೆ ಇಲ್ಲಿ, ಅವ್ರಂಗೆ ಏಸೆ ಕುಂದಿರ್ತಿದ್ದೆ ಓದಿದ್ರೆ, ನಾವು ಓದಿದ್ರೆ ಏಸೆ ಕುಂದಿರ್ತಿದ್ದೆ. ಇಲ್ಲಿ ಬಂದೆ ಅವ್ರಿಗೆ ಎಪ್ಪ ಎಪ್ಪ ಏನ ಅಂತ ಅಂದ್ ಕೇಳವಲ್ರಿ ನಾವು, ಅಂದ್ರೆ ಅವ್ರಪ್ಪನ ಮನದ ಆಸ್ತಿ ಕೇಳವಲ್ಲ ನಾವು. ನಮ್ಮ ಅಕ್ಕ ಅದ ನಾವು ಕೇಳಕ್ ಬಂದೀವಿ, ನಮ್ಮ ಮಕ್ಕಳ ಬರ್ತದಿಲ್ಲ ಸರ್. 4 ವರ್ಷಗಳಿಂದ ಸತತವಾಗಿ ನಿರಂತರವಾಗಿ ಸರಿ ಸುಮಾರು 20 ಮನವಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ತಲುಪಿಸಿದ್ವಿ. ಅಹೋರಾತ್ರಿ ಧರಣಿ ಮಾಡ್ತಾನೆ, ರಾತ್ರಿಗಳು ಅಂದಂದೆ ಆ ಜನಗಳ ಮಹಿಳೆಯರನ್ನ ಇಟ್ಕೊಂಡೆ ಆ ಹೋರಾಟಗಳು ಮಾಡ್ತಾನೆ. ಅವ್ರಿಗೆ ಮನವಿ ಪತ್ರ ಸಲ್ಲಿಸಿದ್ರು ಕೂಡ ಯಾವುದೇ ಯಾರು ನಮ್ಮ ಡಿ ಸಿ ಅಧಿಕಾರಿಗಳು, 4 ಜನ ಡಿ ಸಿ ಅಧಿಕಾರಿಗಳು ಕೂಡ ಇಲ್ಲಿವರೆಗಾಯ್ತು ನಮ್ಮ ಮನವಿ ಸ್ಪಂದಿಸಿಲ್ಲ. ಕರ್ನಾಟಕದ ಪೌರತ್ವ ವೋಟರ್ ಐ ಡಿ ಅವರು ನೇರವಾಗಿ ಫಲಾನಿಗಳು, ಖುದ್ದು ಫಲಾನಿಗಳು ಅಷ್ಟು ಜನ ಕೂಡ ತಮ್ಮ ವೋಟರ್ ಐ ಡಿನ ಇವತ್ತು ಬೆಂಕಿಗೆ ಆಹುತಿ ಮಾಡಿದ್ದಾರೆ. ಕಾರಣ ಏನಂದರೆ ನಾವು ಮನುಷ್ಯರೇ ಅಲ್ಲ ಅಂತ ಗುರುತಿಸ್ತಿದ್ದಾರೆ, ನಾವು ಭಾರತೀಯರು ಅಲ್ಲ ಅಂತ ಗುರುತಿಸ್ತಾ ಇದ್ದಾರೆ. ಕಾರಣ ಏನು ಅದನ್ನು ಮಹಿಳೆಯರು ಕೇಳಿದರೆ ಅವ್ರ ಮೇಲೆ ದಬ್ಬಾಳಿಕೆ ಮಾಡ್ತಿದ್ದಾರೆ ಪಿ ಡಿ ಅವರು. ಮಾನ್ಯ ಜಿಲ್ಲಾಧಿಕಾರಿಗಳು ಚುನಾವಣೆಯ ಮುಖ್ಯ ಅಧಿಕಾರಿಗಳಾಗಿರ್ತಾರೆ,
ಆದರೆ ಅವರೇ ವೋಟ್ ರೆಡಿ ಕೊಟ್ಟು ಇವತ್ತು ನಮ್ಮನ್ನು ಅವರೇ ಸುಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರೇ ಕೊಟ್ಟು ಪ್ರತಿ ತಿಂಗಳ ಕೂಡ ಒಂದು ಮಾತಂತಾರೆ, ಪ್ರತಿ ವರ್ಷ ಪ್ರತಿ ಎಲೆಕ್ಷನ್ ಟೈಮಲ್ಲಿ ಒಂದೊಂದು ಮಾತಂತಾರೆ. ಏನಂದ್ರೆ ಮನೆ ಮನೆಗೆ ಹೋಗಿ ಎಲ್ಲ ಅಧಿಕಾರಿಗಳು ಕಳಿಸಿ ನೀವು ದಯವಿಟ್ಟು ಓಟು ಮಾತ್ರ ಮಿಸ್ ಮಾಡಬಾರ್ದು, ಓಟ್ ಹಾಕಲೇಬೇಕು ಅಂತ ಅವ್ರು ಬಂದು ಹೇಳಿರೋರು ಅವರೇ. ಈಗ ವೋಟ್ ರೆಡಿ ಕಾರ್ಡ್ ಸುಟ್ಟಾಕೋದು ಕಾರಣಕರ್ತನೂ ಅವರೇ ಆಗಿದ್ದಾರೆ. ನಾವು ಭಾರತೀಯರಲ್ಲ, ನಾವು ಬೀದಲ್ಲಿರೋಂಥವ್ರು, ಬಡವರು, ದೀನ ದಲಿತರು, ಅಲ್ಪಸಂಖ್ಯಾತರು, ಅಲೆಮಾರಿ ಜನಾಂಗ ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ನಮ್ಮ ಜನಗಳನ್ನ ಈ ರೀತಿಯಲ್ಲಿ ಬೀದಿಯಲ್ಲಿ ಮೋರಿಯಲ್ಲಿ ಜೀವನ ಮಾಡೋದಕ್ಕೆ ಬಿಟ್ಟಿದ್ದಾರೆ. ನಮ್ಮ ಪಟ್ಟಿನ ಮಾನ್ಯ ಗಣತಂತ್ರ ಸರ್ಕಾರಕ್ಕೆ ಕಳಿಸಿ ಸರ್ವೆ ಮಾಡಿದ ಪಟ್ಟಿನ ಕಳಿಸಿಕೊಡಿ ಅಂತ ಹೇಳಿ ಕೇಳೋಕೆ ಹೋದಾಗ ನಿಮ್ಮ ಅಲ್ಲಿ ಆಧಾರ್ ಕಾರ್ಡ್ ಸರಿಯಿಲ್ಲ, ನೀವು ಆಧಾರ್ ಕಾರ್ಡಲ್ಲಿ ನಿಮ್ದಲ್ಲ, ಆಮೇಲೆ ನಿಮ್ಮದು ಫೋನ್ ನಂಬರ್ ಅಲ್ಲ, ಆಮೇಲೆ ಜಾತಿ ಸರ್ಟಿಫಿಕೇಟ್ ನಿಮ್ದಲ್ಲ, ನೀವು ನಿಜವಾದ ಫಲಾನಿಗಳು ಅಲ್ಲ ಅಂತ ನೇರವಾಗಿ ಪೀಡಿನೇ ಅದು 6 ಜನಗಳ ಮೇಲೆ ದಬ್ಬಳಿಕೆ ಕೂಡ ಮಾಡಿದ್ದಾರೆ ಸರ್. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.